ಟೀಂ ಇಂಡಿಯಾದ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಹಾಗೂ ಮಾಜಿ ನಾಯಕ ವಿರಾಟ್ ಕೊಹ್ಲಿ ನಡೆಗೆ ಕೋಟ್ಯಂತರ ಅಭಿಮಾನಿಗಳು ಹೆಚ್ಚು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ವೃತ್ತಿ ಜೀವನದ ಕೊನೆಯ ಟೆಸ್ಟ್ ಪಂದ್ಯವನ್ನು ಆಡ್ತಾ ಇರೋ ಲಂಕಾ ತಂಡದ ಹಿರಿಯ ವೇಗಿ ಸುರಂಗ ಲಕ್ಮಲ್ ಎರಡನೇ ದಿನದಾಟದ ವೇಳೆ ಡ್ರೆಸ್ಸಿಂಗ್ ಕೊಠಡಿಯತ್ತ ಹೋಗ್ತಾ ಇದ್ರು ಈ ವೇಳೆ ರಾಹುಲ್ ಹಾಗೂ ವಿರಾಟ್ ಕೊಹ್ಲಿ ಲಂಕಾ ವೇಗಿಯನ್ನ ಬೆನ್ನು ತಟ್ಟಿ ಅಭಿನಂದಿಸಿದ್ರು ಸದ್ಯ ಈ ವಿಡಿಯೋವನ್ನ ಬಿಸಿಸಿಐ ತನ್ನ ಅಧಿಕೃತ ಟ್ವಿಟ್ಟರ್ನಲ್ಲಿ ಶೇರ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅಷ್ಟೇ ಅಲ್ಲ ಇವರಿಬ್ಬರ ನಡೆಗೆ ಅಭಿಮಾನಿಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನೊಂದು ಕಡೆ ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ವೈಫಲ್ಯಕ್ಕೆ ಅವರ ಬ್ಯಾಟಿಂಗ್ ವೇಳೆ ನಿಲ್ಲೋ ಶೈಲಿ ಹಾಗೂ ಔಟ್ಸೈಡ್ ಆಫ್ ಬಾಲ್ಗಳನ್ನ ಆಡ್ತಿರೋದೇ ಕಾರಣ ಅಂತ ಪಾಕಿಸ್ತಾನದ ಮಾಜಿ ಕ್ಯಾಪ್ಟನ್ ರಷೀದ್ ಲತೀಫ್ ಅಭಿಪ್ರಾಯಪಟ್ಟಿದ್ದಾರೆ ಎದುರಾಳಿ ತಂಡ ಕೊಹ್ಲಿಯ ಈ ವೀಕ್ನೆಸ್ ಮೇಲೆ ರಣತಂತ್ರ ರೂಪಿಸಿ ಯಶಸ್ವಿಯಾಗ್ತಿದ್ದಾರೆ ಕೊಹ್ಲಿ ತಮ್ಮ ವೈಫಲ್ಯದಿಂದ ಹೊರಬರಬೇಕು ಅಂದ್ರೆ ಡಾಟಾ ಅನಾಲಿಸ್ಟ್ ಮೊರೆ ಹೋಗಬೇಕು ಅಂತ ಲತೀಫ್ ಕೊಹ್ಲಿಗೆ ಸಲಹೆ ಕೊಟ್ಟಿದ್ದಾರೆ ಮೂವತ್ ಮೂರು ವರ್ಷದ ಬಲಗೈ ಬ್ಯಾಟ್ಸ್ಮನ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಭಾರತದ ಪರ ನೂರು ಪಂದ್ಯಗಳನ್ನು ಆಡಿದ ಹನ್ನೆರಡನೇ ಆಟಗಾರ ಅನ್ನಿಸಿಕೊಂಡಿದ್ದಾರೆ ವಿಶ್ವ ಮಟ್ಟದಲ್ಲಿ ಈ ಸಾಧನೆ ಮಾಡಿದ ಎಪ್ಪತ್ತೊಂದನೇ ಆಟಗಾರ ಇವರು ಒಂದು ಶತಕ ಸಿಡಿಸಿ ಸುಮಾರು ಎರಡು ವರ್ಷಗಳಾಗಿರುವುದರಿಂದ ವಿರಾಟ್ ಕೊಹ್ಲಿಗೆ ಅನೇಕ ಮಂದಿ ಮಾಜಿ ಕ್ರಿಕೆಟಿಗರು ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಇದರ ನಡುವೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಶ್ರೀಲಂಕಾ ವಿರುದ್ಧದ ಎರಡನೇ ಟೆಸ್ಟ್ನಲ್ಲೂ ಟೀಂ ಇಂಡಿಯಾ ಗೆದ್ದು ಬೀಗಿದೆ ಸುಮಾರು ಇನ್ನೂರ ಮೂವತ್ತೆಂಟು ರನ್ಗಳ ಅಂತರದಿಂದ ಶ್ರೀಲಂಕಾ ತಂಡವನ್ನ ಭಾರತ ಸೋಲಿಸಿದೆ ಈ ಮೂಲಕ ಟೆಸ್ಟ್ ಸರಣಿಯನ್ನ ವೈಟ್ ವಾಶ್ ಮಾಡಿದೆ ಮೊದಲ ಟೆಸ್ಟ್ ಪಂದ್ಯದಲ್ಲೂ ಕ್ಯಾಪ್ಟನ್ ರೋಹಿತ್ ಶರ್ಮಾ ನೇತೃತ್ವದ ಟೀಂ ಇಂಡಿಯಾ ಗೆದ್ದು ಬೀಗಿತ್ತು ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ಇನ್ನಿಂಗ್ಸ್ ಅಂತ್ಯಕ್ಕೆ ಭಾರತ ಶ್ರೀಲಂಕಾಗೆ ನಾನೂರ ನಲವತ್ತಾರು ರನ್ಗಳ ಟಾರ್ಗೆಟ್ ಕೊಟ್ಟಿತ್ತು ನೂರ ನಲವತ್ ಮೂರು ಮುನ್ನಡೆಯೊಂದಿಗೆ ಬ್ಯಾಟಿಂಗ್ ಶುರು ಮಾಡಿದ ಟೀಂ ಇಂಡಿಯಾ ಒಳ್ಳೆ ಆರಂಭವನ್ನ ಪಡೆದುಕೊಳ್ಳಿಲ್ಲ ತವರಿನಂಗಳದಲ್ಲಿ ಸಿಕ್ಕ ಎರಡನೇ ಅವಕಾಶವನ್ನು ಕನ್ನಡಿಗ ಮಯಾಂಕ್ ಅಗರ್ವಾಲ್ ಚೆಲ್ಲಿದ್ರು ಇಪ್ಪತ್ತೆರಡು ರನ್ ಗಳಿಸಿ ಮಯಾಂಕ್ ಔಟ್ ಆದರೆ ನಾಯಕ ರೋಹಿತ್ ಶರ್ಮಾ ಅರ್ಧ ಶತಕದ ಅಂಚಿನಲ್ಲಿ ಎಡವಿದ್ರು ಟೆಸ್ಟ್ ಸ್ಪೆಷಲಿಸ್ಟ್ ಹನುಮ ವಿಹಾರಿ ಮೂವತ್ತೈದು ರನ್ಗಳಿಗೆ ಆಟ ಮುಗಿಸಿದ್ರು ಎರಡನೇ ತವರು ಬೆಂಗಳೂರಿನಲ್ಲೂ ವಿರಾಟ್ ಕೊಹ್ಲಿಯ ಶತಕ ಬರ ನೀಗ್ಲಿಲ್ಲ ಎರಡನೇ ಇನ್ನಿಂಗ್ಸ್ನಲ್ಲೂ ಹದಿಮೂರು ರನ್ ಗಳಿಸಿ ಔಟ್ ಆಗಿ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ರು ಇನ್ನೊಂದು ಕಡೆ ಅಬ್ಬರದ ಆಟ ಆಡಿದ ರಿಷಬ್ ಪಂತ್ ಅರ್ಧಶತಕ ಸೆಡಿಸಿದ್ರು ಮೂವತ್ತೊಂದು ಎಸೆತಗಳಲ್ಲಿ ಐವತ್ತು ರನ್ ಸಿಡಿಸಿ ಆದರು ನಂತರ ಶ್ರೇಯಸ್ ಅಯ್ಯರ್ ಕೂಡ ಲಂಕಾ ಬೌಲರ್ಗಳ ಬೆವರಿಳಿಸಿ ಹಾಫ್ ಸೆಂಚುರಿ ಇನ್ನಿಂಗ್ಸ್ ಕಟ್ಟಿದ್ರು ನಂತರ ಕಣಕ್ಕಿಳಿದ ರವಿಚಂದ್ರನ್ ಅಶ್ವಿನ್ ರವೀಂದ್ರ ಜಡೇಜಾ ಅಲ್ಪ ಮೊತ್ತದ ಕಾಣಿಕೆ ಕೊಟ್ಟರು ಅಕ್ಷರ್ ಪಟೇಲ್ ವಿಕೆಟ್ ಪತನದೊಂದಿಗೆ ಟೀಮ್ ಇಂಡಿಯಾ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಳ್ತು ಎರಡನೇ ಇನ್ನಿಂಗ್ಸ್ನಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಮುನ್ನೂರ ಮೂರು ರನ್ ಗಳಿಸಿದ ಭಾರತ ನಾನೂರ ನಲವತ್ತಾರು ರನ್ಗಳ ಬೃಹತ್ ಟಾರ್ಗೆಟ್ ಕೊಡ್ತು ಈ ರನ್ಗಳ ಬೆನ್ನತ್ತಿದ ಶ್ರೀಲಂಕಾ ಎರಡನೇ ಇನ್ನಿಂಗ್ಸ್ನಲ್ಲೂ ಇನ್ನೂರೆಂಟಕ್ಕೆ ಆಲ್ಔಟ್ ಆಯಿತು ಈ ಮೂಲಕ ಎರಡೂ ಟೆಸ್ಟ್ಗಳಲ್ಲಿ ಭಾರತ ಜಯಭೇರಿ ಬಾರಿಸ್ತು